ಜೂನ್ ಎರಡು ಸಾವಿರದ ಇಪ್ಪತ್ತೊಂದರಂದು ಸುಮಾರು ಎಂಬತ್ತರ ನಾಲ್ಕು ಲಕ್ಷ ಲಸಿಕೆಗಳನ್ನು ವಿತರಣೆ ಆಗಿದೆ ಇದೊಂದು ದೊಡ್ಡ ಮಹತ್ತರವಾದ ಕಾರ್ಯ ಅನ್ನೋಂಥದ್ದನ್ನು ಸನ್ಮಾನ್ಯ ಮೋ ಮೋದಿ ಸಾಹೇಬ್ರೆ ಹೇಳಿದರು ಅವ್ರನ್ನ ಒಬ್ಬ ಸಮಾರಂಭ ವ್ಯವಸ್ಥಾಪಕ ಇವೆಂಟ್ ಮ್ಯಾನೇಜರ್ ಅನ್ನೋಂಥದ್ದು ಕಾಂಗ್ರೆಸ್ ಪಕ್ಷದವ್ರು ಹೇಳಲಿಲ್ಲ ಹೇಳಿರುವಂಥದ್ದು ಸನ್ಮಾನ್ಯ ಲಾಲ್ಕೃಷ್ಣ ಅಡ್ವಾಣಿ ಅಡ್ವಾಣಿಯವರು ಎರಡು ಸಾವಿರದ ಹದಿಮೂರರಲ್ಲಿ ಮೋದಿ ಇಸ್ ಅನ್ ಇವೆಂಟ್ ಮ್ಯಾನೇಜರ್ ಅಂತ ಅವ್ರೇ ಹೇಳಿದರು ಅದು ಹೇಗೆ ಗೊತ್ತಾಗುತ್ತೆ ಅಂತಂದು ಇಪ್ಪತ್ತೊಂದು ಜೂನ್ ಎರಡು ಸಾವಿರದ ಇಪ್ಪತ್ತೊಂದರಂದು ಯಾವ ಎಂಬತ್ನಾಲ್ಕು ಲಕ್ಷ ಲಸಿಕೆಗಳು ವಿತರಣೆ ಆಗಿವೆ ಅದಕ್ಕೆ ಮೊದಲು ಸುಮಾರು ಐದಾರು ದಿನ ಆಲ್ಮೋಸ್ಟ್ ಝೀರೋ ಲಸಿಕೆ ವಿತರಣೆ ಆಗಿದೆ ಅದಾದ ಮೇಲೆ ಕೂಡ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಂದು ಲಸಿಕೆ ವಿತರಣೆ ಆಗ್ಮೇಲೆ ಇಲ್ಲ ಅಂದರೆ ಒಂದು ದಿನ ನಾವು ನಮ್ಮ ಈ ಶಕ್ತಿ ಪ್ರದರ್ಶನ ಮಾಡ್ತೀವಿ ಮಾಡ್ತೀವಿ ಅನ್ನೋಂಥದ್ದು ಮೋದಿ ಸಾಹೇಬ್ರ ಯಾವ ಒಂದು ಒಂದು ಸಮಾರಂಭ ಒಂದು ಇವೆಂಟ್ ಮಾಡಿಸ್ಬೇಕು ಅನ್ನೋಂಥದ್ದನ್ನು ಇವತ್ತು ಎದ್ದು ಕಾಣಿಸ್ತಾ ಇದೆ ಆ ಕಾರಣದಿಂದ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವೇನು ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ ದಯವಿಟ್ಟು ಇದನ್ನು ಇವೆಂಟ್ಗಳು ಮಾಡೋಕ್ಕೆ ಹೋಗಬೇಡಿ ಈಗಾಗಲೇ ನೀವು ಗಂಟೆ ಬಾರಿಸಿ ಜಾಕಟೆ ಬಾರಿಸಿ ಇವೆಲ್ಲ ಇವೆಂಟ್ಗಳಾಗೋದು ಇದರಿಂದ ಕೋವಿಡ್ ನಿವಾರಣೆ ಆಗಲಿಲ್ಲ ದಯವಿಟ್ಟು ಇನ್ಮೇಲೆ ಈ ಸಮಾರಂಭಗಳ ಆಯೋಜನೆಯನ್ನು ಬಿಟ್ಬಿಡಿ ದಯವಿಟ್ಟು ಇವು ಇನ್ನು ಮುಂದೆ ದೇಶಕ್ಕೋಸ್ಕರ ಮತ್ತು ಕೋವಿಡ್ ಪೀಡಿತ ಪ ಪರ ಸ್ವಲ್ಪ ಕೆಲಸ ಮಾಡಿ ಅನ್ನೋಂಥದ್ದನ್ನು ಇವತ್ತು ಸರ್ಕಾರದ ಮುಂದೆ ಇಡಬೇಕಾಗಿದೆ ಎರಡನೇ ವಿಚಾರ ಅವರೇ ಹೇಳಿದ್ರು ಮೊನ್ನೆ ಮನ್ ಕಿ ಬಾತಲ್ಲಿ ಮನ್ ಕಿ ಬಾತಲ್ಲಿ ನಾವಿವಾಗ ಸನ್ಮಾನ್ಯ ಹನುಮಂತಯ್ಯನವರು ನಾವಿವತ್ತು ನಿಮ್ಮ ಮುಂದೆ ಮಾತಾಡ್ತಿದ್ದೀವಿ ಮೋದಿ ಸಾಹೇಬ್ ಏಳು ವರ್ಷ ಆಗಿದೆ ಒಂದೇ ಒಂದು ದಿನ ನಿಮ್ಮ ಮುಂದೆ ಬರಲಿಲ್ಲ ಯಾವತ್ತು ಮಾತಾಡೋದಿದ್ರೆ ಮನ್ ಮನ್ ಕಿ ಬಾತ್ ಮೂಲಕ ಮಾತಾಡ್ತಾರೆ ಅಂದರೆ ಟೂ ವೇ ಟ್ರಾಫಿಕ್ ಬೇಡ ಅವ್ರಿಗೆ ನೀವು ಪ್ರಶ್ನೆ ಕೇಳುವಂಥದ್ದು ನಾವು ಉತ್ತರ ಕೊಡುವಂಥದ್ದು ಅವ್ರಿಗೆ ಬೇಡ ಮನ್ ಕಿ ಬಾತ್ ಮೂಲಕ ಅವ್ರು ಏನು ಹೇಳಿದ್ರು ಈ ವ್ಯಾಕ್ಸಿನ್ ತೊಗೊಳೋದ್ರಲ್ಲಿ ಸ್ವಲ್ಪ ಹಿಂಜರಿಕೆ ಇದೆ ಅದಕ್ಕೆ ಒಂದು ಹಿಂಟ್ ಮಾಡಿದ್ರು ಕಾಂಗ್ರೆಸ್ ಪಕ್ಷ ಕಾರಣ ಅಂತ ಇವತ್ತು ನೀವೊಂದು ವಿಚಾರ ತಿಳ್ಕೊಳ್ಬೇಕಾಗುತ್ತೆ ದೇಶದಲ್ಲಿ ಎರಡು ವ್ಯಾಕ್ಸಿನ್ಗಳಿವೆ ಒಂದು ಕೋವಿಶೀಲ್ಡ್ ಇನ್ನೊಂದು ಕೋವ್ಯಾಕ್ಸಿನ್ ಕೋವ್ಯಾಕ್ಸಿನ್ ಅನ್ನೋಂಥದ್ದು ಭಾರತ್ ಬಯೋಟೆಕ್ನವ್ರದು ಕೋವಿಶೀಲ್ಡ್ ಅಂತ ಅನ್ನೋಂಥದ್ದು ಆಸ್ಟ್ರಾಜೆನಿಕಾ ಕಂಪ್ನಿದು ಸೊ ಎರಡೂ ಯಾವ ಲಸಿಕೆಗಳಿವೆ ಒಂದರಲ್ಲಿ ಫೇಸ್ ತ್ರೀ ಟ್ರಯಲ್ಸ್ ಮುಗೀತು ಅಂದರೆ ಕೋವಿಶೀಲ್ಡಲ್ಲಿ ಕೋವಿಶೀಲ್ಡಲ್ಲಿ ಫೇಸ್ ತ್ರೀ ಟ್ರಯಲ್ಸ್ ಮುಗಿದ ಮೇಲೆ ಐ ಸಿ ಎಮ್ ಆರ್ ಪರ್ಮಿಷನ್ ಕೊಡ್ತು ಡಬ್ಲ್ಯೂ ಎಚ್ ಒ ಪರ್ಮಿಷನ್ ಕೊಡ್ತು ಎಲ್ಲರೂ ಲಸಿಕೆಗೆ ಶುರುವಾದರು ಇದುವರೆಗೂ ಕೂಡ ಯಾವುದೇ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಇವತ್ತು ನನಗೆ ನಾನು ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋಲ್ಲ ಅನ್ನೋಂಥದನ್ನ ಯಾವತ್ತೂ ಓಪನ್ಲಿ ಯಾರೂ ಹೇಳಲಿಲ್ಲ ಇವತ್ತು ಕೂಡ ಯಾರೂ ಹೇಳಲಿಲ್ಲ ಆದರೂ ಕೂಡ ಈ ಲಸಿಕೆ ತೋಳಕ್ಕೆ ತೊಗೊಳೋಕ್ಕೆ ಯಾವ ಹಿಂಜರಿಕೆ ಇದೆ ಅದನ್ನು ಯಾವತ್ತೂ ಕೂಡ ಗೋ ಕಾಂಗ್ರೆಸ್ನವರು ಇದಕ್ಕೆ ಮೂಲ ಮೂಲ ಕಾರಣ ಇದರಲ್ಲಿ ಕಾಂಗ್ರೆಸ್ನವ್ರದೇ ಅಂತ ಹೇಳಿ ಒಂದು ಗೂಬೆ ಕೂರಿಸೋ ಒಂದು ಪ್ರಯತ್ನ ನಡೀತಿದೆ ಅದಕ್ಕೋಸ್ಕರ ನಾನು ಏನು ಹೇಳ್ತಿದ್ದೀನಿ ಕೋವ್ಯಾಕ್ಸಿನ್ ಅನ್ನೋಂಥದ್ದಕ್ಕೆ ಫೇಸ್ ತ್ರೀ ಟ್ರಯಲ್ಸ್ ನಡೆದೇಲೇ ಸರ್ಕಾರ ಅದಕ್ಕೆ ಅನುಮತಿ ಕೊಡ್ತು ಎಮರ್ಜೆನ್ಸಿ ಯೂಸ್ ಮಾಡ್ಕೊಳ್ಳಿ ಅನ್ನೋಂಥದ್ದನ್ನು ಇವತ್ತು ನಾವೆಲ್ಲ ಗಿನಿ ಪಿಕ್ಗಳ ನಾವು ಅಕಸ್ಮಾತ್ ಫೇಸ್ ತ್ರೀ ಟ್ರಯಲ್ಸ್ ಮುಗಿದು ನಾವೆಲ್ಲ ಲಸಿಕೆಗೆ ನಾವು ಮುಂದಾಗಿದ್ದರೆ ನಮ್ಗೆ ತೊಂದರೆ ಇರ್ತಿಲ್ಲ ಫೇಸ್ ತ್ರೀ ಟ್ರಯಲ್ಸೇ ಮುಗ್ದಿಲ್ಲ ಐ ಸಿ ಎಮ್ ಆರ್ ಪರ್ಮಿಷನ್ ಬಂದಿಲ್ಲ ಡಬ್ಲ್ಯೂ ಎಚ್ ಪರ್ಮಿಷನ್ ಬಂದಿಲ್ಲ ಇದೆಲ್ಲದೇ ನೀವು ಸೀದಾ ನೀವು ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿ ಅನ್ನೋಂಥದನ್ನು ನಾವು ಇವತ್ತು ಅದನ್ನು ವಿರೋಧ ಮಾಡಿದ್ವಿ ಆವತ್ತು ವಿರೋಧ ಮಾಡಿದ್ವಿ ವ್ಯಾಕ್ಸಿನ್ ಟ್ರಯಲ್ಸ್ ಬಂದ ಮೇಲೆ ನಾವು ಅದನ್ನು ಒಪ್ಪಿದ್ದೀವಿ ಸೊ ಆ ಕಾರಣದಿಂದ ದಯವಿಟ್ಟು ಈ ಯಾವ ಒಂದು ಲಸಿಕೆ ತೊಗೊಳ್ಳೋದಕ್ಕೆ ನೀವು ಹಿಂಜರಿಕೆ ಇತ್ತು ಅದನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ನೀವು ಕಟ್ಟಬೇಡಿ ನಾವು ಅದಕ್ಕೆ ಕಾರಣಕರ್ತರ ಅಲ್ಲ ಅಂತ ಇವತ್ತು ಈ ವೇದಿಕೆ ಮೇಲಿಂದ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಮೂರನೇ ವಿಚಾರ ಅಂತ ಹೇಳಿದ್ರೆ ಮೊನ್ನೆ ಕಾಶ್ಮೀರ್ ವಿಚಾರದಲ್ಲಿ ಪ್ರಧಾನಮಂತ್ರಿಗಳು ಅಮಿತ್ ಅವರು ಒಂದು ಮಹತ್ತರವಾದ ಒಂದು ಸಭೆಯನ್ನು ನಡೆಸಿದ್ದಾರೆ ಆ ಸಭೆಯಲ್ಲಿ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಆಗಿದ್ದಾರೆ ನ್ಯಾಷನಲ್ ಕಾನ್ಫರೆನ್ಸ್ನವರು ಪಿ ಡಿ ಪಿನವರು ಎಲ್ಲರೂ ಒಬ್ಬರು ಬಂದು ಅದರಲ್ಲಿ ಭಾಗವಹಿಸಿದ್ದಾರೆ ಒಂದು ವಿಚಾರ ನಾವು ಮೋದಿ ಸಾಹೇಬ್ರನ್ನ ಕೇಳಬೇಕು ಕೇಳೋದಕ್ಕೆ ಇಷ್ಟಪಡ್ತೀವಿ ಅದೇನು ಅಂತ ಹೇಳಿದ್ರೆ ಕಾಶ್ಮೀರ್ ವಿಚಾರದಲ್ಲಿ ಇವ್ರನ್ನೆಲ್ಲ ನೀವು ಇಷ್ಟು ದಿನ ನೀವು ಹೋಮ್ ಇಂಪ್ರಿಸನ್ಮೆಂಟು ಮತ್ತು ಹೌಸ್ ಅರೆಸ್ಟ್ ಅಂತೆಲ್ಲ ಇಟ್ಟಿದ್ರಲ್ಲ ಇವತ್ತು ಯಾವ ಬದಲಾವಣೆ ಆಗಿದೆ ಅವ್ರನ್ನ ಹೊರಡೆ ಕರೆದು ಅವ್ರನ್ನ ನಿಮ್ಮ ಜೊತೆ ಕೂರಿಸ್ಕೊಂಡು ನೀವು ಸಮಾಲೋಚನೆ ನಡೆಸುವಂಥ ವಿಚಾರದಲ್ಲಿ ಏನು ಬದಲಾವಣೆ ಆಗಿದೆ ಅನ್ನೋಂಥದನ್ನು ನಾವು ಇವತ್ತು ನಿಮ್ಮ ಮೂಲಕ ಕೇಳೋದಕ್ಕೆ ಇಷ್ಟಪಡ್ತೀವಿ ಏಕೆಂಥೇಳಿದ್ರೆ ಮೋದಿ ಸಾಹೇಬ್ರ ಎರಡು ಧ್ಯೇಯ ಇದ್ದದ್ದು ಒಂದು ಅಂತ ಹೇಳಿದರೆ ಕಾಶ್ಮೀರದಲ್ಲಿ ಕಾಶ್ಮೀರಿ ಪಂಡಿತರು ಯಾರು ನಿರ್ಗಮನರಾಗಿದ್ದರು ಅವರೆಲ್ಲ ಹೋಗಿ ವಾಪಸ್ಸಲ್ಲಿ ಉಳ್ಕೊಳ್ಬೇಕು ಒಂದು ಎರಡನೇದು ಭಯೋತ್ಪಾದನೆ ನಿಲ್ಲಬೇಕು ಅನ್ನೋಂಥದ್ದನ್ನು ಈಗಲೂ ಕೂಡ ಪಂಚಾಯತ್ ಚೇರ್ಮನ್ಗಳು ಇಪ್ಪತ್ತೊಂದು ಜನ ಈಗಲೂ ಕೂಡ ತೀರ್ಕೊಂಡಿದ್ದಾರೆ ಅಂದರೆ ಯಾವೊಂದು ಭಯೋತ್ಪಾದನೆಗೆ ಭಯೋತ್ಪಾದನೆಗೆ ಅವರು ಬಲಿಯಾಗಿದ್ದಾರೆ ನೆನ್ನೆ ಪೊಲೀಸ್ ಆಫೀಸರ್ ಹೆಂಡ್ತಿನೇ ಬಲಿಯಾಗಿದ್ದಾರೆ ಸೊ ಹೀಗಿದ್ದಾಗ ನೀವು ಯಾವ ಭಯೋತ್ಪಾದನೆ ನಾವು ತಡೆಗಟ್ ತಡೆಗಟ್ತೀವಿ ಅನ್ನೋಂಥದ್ದನ್ನು ಅದನ್ನತ್ತೂ ಆಗಿಲ್ಲ ಒಂದು ಎರಡನೇದು ಒಬ್ರೇ ಒಬ್ಬ ಕಾಶ್ಮೀರಿ ಪಂಡಿತ್ ಹೋಗ್ಬಿಟ್ಟು ವಾಪಸ್ಸಲ್ಲಿ ಅವರು ಪುನರ್ವಾಸಕ್ಕೆ ನೀವು ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಹಾಗಿದ್ದಾಗ ಏನು ಬದಲಾವಣೆ ಆಗಿದೆ ನೀವು ಯಾವ ಕಾರಣದಿಂದ ಇವತ್ತು ಈ ಯಾವ ಒಂದು ನೀವು ನಾಯಕರನ್ನ ನೀವು ಒಳಗಡೆ ಇಟ್ಟಿದ್ರಿ ಹೌಸ್ ಅರೆಸ್ಟ್ ಮಾಡಿ ಇಟ್ಟಿದ್ರಿ ಅವ್ರನ್ನ ಯಾಕೆ ಇವತ್ತು ಸಮಾಲೋಚನೆ ಕರೆಸ್ತಿದ್ದೀರಿ ಅನ್ನೋವಂಥದ್ದು ನಾವು ಎಲ್ಲ ಅವ್ರನ್ನ ಕೇಳಬೇಕು ಅಂತ ನಾವು ಇಷ್ಟಪಡಿದೀವಿ ಅದಕ್ಕೆ ನಿಮ್ಮ ಮೂಲಕ ಈ ಪ್ರಶ್ನೆಯನ್ನು ಅವ್ರ ಅವರು ಅವ್ರಿಗೆ ಈ ಪ್ರಶ್ನೆಯನ್ನು ಹಾಕ್ತಾ ಇದ್ದೀವಿ ನಾಲ್ಕನೇ ವಿಚಾರ ಅಂತ ಹೇಳಿದ್ರೆ ಹದಿನಾಲ್ಕು ಜೂನ್ ಇಪ್ಪತ್ತೊಂದರಂದು ಒಂದು ಡೀಲ್ ಆಗುತ್ತೆ ಅದೇನು ಅಂತ ಹೇಳಿದ್ರೆ ಎರಡು ಕೋಟಿ ರೂಪಾಯಿಗೆ ಅಯೋಧ್ಯೆಯಲ್ಲಿ ಜಮೀನು ಖರೀದಿ ಆಗುತ್ತೆ ಖರೀದಿ ಮಾಡುವಂಥವರು ಕುಸುಮ್ ಮತ್ತು ಅವ್ರ ಗಂಡ ಹರೀಶ್ ಪಾಠಕ್ ಅವರು ಐದೇ ಅವರು ಯಾರ ಕಡೆಯಿಂದ ತಗೋತಾರೆ ಅಂತ ಹೇಳಿದ್ರೆ ಈ ಜಮೀನ ಸುಲ್ತಾನ್ ಅನ್ಸಾರಿ ಮತ್ತು ರವಿ ಮೋಹನ್ ತಿವಾರಿ ಇವ್ರ ಕಡೆಯಿಂದ ಜಮೀನ್ ಖರೀದಿ ಮಾಡ್ತಾರೆ ಕೇವಲ ಐದೇ ನಿಮಿಷಗಳಲ್ಲಿ ಇವರು ಕುಸುಮ್ ಮತ್ತು ಹರೀಶ್ ಪಾಠಕ್ ಅವರು ಯಾವ ರಾಮ್ ಜನಭೂಮಿ ಟ್ರಸ್ಟ್ ಇದೆ ಆ ಸಂಸ್ಥೆಗೆ ಹದಿನೆಂಟೂವರೆ ಕೋಟಿ ರೂಪಾಯಿಗೆ ಇದೇ ಜಮೀನನ್ನು ವರ್ಗಾಯಿಸಣೆ ವರ್ಗಾಯಿಸುತ್ತೆ ಅಂದರೆ ಐದು ನಿಮಿಷದಲ್ಲಿ ಹದಿನಾರೂವರೆ ಕೋಟಿ ಲಾಭ ಯಾವುದಾದ್ರೂ ಒಂದು ಜಮೀನನ್ನು ಖರೀದಿ ಮಾಡಿ ಅದನ್ನು ಮಾರೋದ್ರಲ್ಲಿ ಯಾರಾದರೂ ಇವತ್ತು ತೋರಿಸಿದ್ದಾರೆ ಅಂತ ಹೇಳಿದರೆ ಅದು ಕುಸುಮ್ ಮತ್ತು ಹರೀಶ್ ಪಾಠಕ್ರವರು ತೋರಿಸಿದ್ದಾರೆ ಅದು ಯಾರು ಖರೀದಿ ಮಾಡಿದ್ದಾರೆ ಅಂತ ಹೇಳಿದರೆ ರಾಮ್ ಜನ್ಮಭೂಮಿ ಟ್ರಸ್ಟ್ ಜೊತೆ ಜೊತೆಗೆ ಇನ್ನೊಂದು ವಿಚಾರ ಇವತ್ತು ಹೊರಡೆ ಬಂದಿದೆ ಅದೇನು ಅಂತ ಹೇಳಿದ್ರೆ ಈ ರಾಮ್ ಜನ್ಮಭೂಮಿ ಟ್ರಸ್ಟ್ ಎಂಟು ಕೋಟಿ ರೂಪಾಯಿಗೆ ಬೇರೆ ಜಮೀನು ಕೂಡ ಖರೀದಿ ಮಾಡಿದೆ ಇದೇ ಹರೀಶ್ ಮತ್ತು ಕುಸುಮ್ ಪಾಠಕ್ರವ್ರ ಕಡೆಯಿಂದ ಅಂತ ಅಂದರೆ ಒಟ್ಟಾರೆ ಸುಮಾರು ಇಪ್ಪತ್ತೈದು ಕೋಟಿಯಷ್ಟು ರೂಪಾಯಿ ದುಡ್ಡು ಇವರಿಗೆ ಹರೀಶ್ ಮತ್ತು ಕುಸುಮ್ ಅವರಿಗೆ ಇವರು ಟ್ರಾನ್ಸ್ಫರ್ ಮಾಡಿದ್ದಾರೆ ಹಾಗೆ ಜಮೀನು ಕ ಕೊಂಡ್ಕೊಂಡಿದ್ದಾರೆ ಇದರಲ್ಲಿ ಇವಾಗ ಮಹಂತ್ ಧರ್ಮದಾಸ್ ಮಹಂತ್ ಸುರೇಶ್ ದಾಸ್ ಮತ್ತು ಮಹಂತ್ ಸೀತಾರಾಮ್ ಇವರು ಕಾವಿದಾರಿಗಳು ಹಾಗೂ ಉನ್ನತ ಮಟ್ಟದ ಒಂದು ಹಿಂದೂ ಸಮಾಜದ ಒಂದು ಯೋಗಿಗಳು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇವರು ಮೂರು ಜನ ಇವತ್ತು ಇದರಲ್ಲಿ ಸಿ ಬಿ ಐ ತನಿಖೆ ಆಗಬೇಕು ಅಂತ ಕೇಳಿದ್ದಾರೆ ನಮ್ಮ ಪ್ರಶ್ನೆ ಈ ವೇದಿಕೆ ಮೇಲಿಂದ ಅದೇನು ಅಂತ ಹೇಳಿದರೆ ಸನ್ಮಾನ್ಯ ಮೋದಿ ಸಾಹೇಬ್ರೆ ನೀವಿಷ್ಟು ದಿನ ನಮಗೆ ನೀವು ಕುಟುಕ್ತ ಇದ್ರಿ ಅದೇನು ಅಂತ ಹೇಳಿದರೆ ನೀವು ಕಾಂಗ್ರೆಸ್ ಪಕ್ಷ ನೀವು ಈ ರಾಮ್ ಜನ್ಮಭೂಮಿ ವಿಚಾರದಲ್ಲಿ ನೀವು ಕೋ ಕೋರ್ಟ್ ಕೋರ್ಟ್ಗೆ ಬರಲಿಲ್ಲ ಕೋರ್ಟ್ ಮೊರೆ ಹೋಗಲಿಲ್ಲ ಅನ್ನೋಂಥದ್ದನ್ನು ಇವತ್ತು ಇಷ್ಟು ದೊಡ್ಡ ಅವ್ಯವಹಾರ ನಡೀತಿರುವಾಗ ನೀವು ಇದನ್ನು ಯಾಕೆ ಕೋರ್ಟ್ಗೆ ರೆಫರ್ ಮಾಡ್ತಿಲ್ಲ ಅನ್ನೋಂಥ ಪ್ರಶ್ನೆ ಹೇಳಿದ್ರೆ ಇವೆಲ್ಲ ಇವತ್ತು ಕರ್ನಾಟಕದಿಂದ ಕೂಡ ಸಾಕಷ್ಟು ಜನ ಅದಕ್ಕೆ ನೀವು ರಸೀದಿ ಕೀಳಿಸ್ಕೊಂಡು ಅದಕ್ಕೆ ದುಡ್ಡು ಕೊಟ್ಟಿದ್ದೀರಿ ಸುಮಾರು ಸಾವಿರಾರು ರೂಪಾಯಿಗಳನ್ನು ನಾವೆಲ್ಲ ಹಂಚಿದ್ದೀವಿ ಆ ಕಾರಣದಿಂದ ಈ ದುಡ್ಡು ಯಾವ ಇಪ್ಪತ್ತೈದು ಕೋಟಿ ಅವ್ಯವಹಾರ ನಡೆದಿದೆ ಅದರಲ್ಲಿ ಕರ್ನಾಟಕದ ಜನ ಕೂಡ ಇದರಲ್ಲಿ ಭಾಗ ಭಾಗಿಯಾಗಿದ್ದಾರೆ ಆ ಕಾರಣದಿಂದ ನಾವಿವತ್ತು ಮೋದಿ ಸಾಹೇಬರಿಗೆ ಇವತ್ತು ನಿಮ್ಮ ಮೂಲಕ ಒಂದು ಪ್ರಶ್ನೆ ಕೇಳ್ತಿರೋದೇನು ಅಂತ ಹೇಳಿದ್ರೆ ಇದನ್ನು ಯಾಕೆ ನೀವು ಸಿ ಬಿ ಐಗೆ ವಹಿಸಬಾರ್ದು ಇದನ್ನು ಯಾಕೆ ನೀವು ಕೋರ್ಟಿಗೆ ವಹಿಸ್ಬಾರ್ದು ಕೋರ್ಟ್ಗೆ ವಹಿಸ್ದೇ ಈ ಕೆಲಸವನ್ನು ನೀವು ಯಾಕೆ ಮುಚ್ಚಿಡೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ ಅನ್ನೋಂಥ ಒಂದು ಪ್ರಶ್ನೆಯನ್ನು ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ ನಾಲ್ಕನೇ ಮತ್ತು ಆಖರಿ ವಿಚಾರ ಅಂತ ಹೇಳಿದರೆ ಇವತ್ತು ಮೊನ್ನೆ ಕೂಡ ನಾವು ಮಾತಾಡಿದ್ವಿ ಅದು ಶಿವಮೊಗ್ಗದ ವಿಮಾನ ನಿಲ್ದಾಣದ ವಿಚಾರದಲ್ಲಿ ಅದು ಆಕೃತಿ ಇವತ್ತು ನಿಮ್ಗೆ ಗೊತ್ತಿದ್ದ ಹಾಗೆ ಅದು ಕಮಲದ ಆಕೃತಿಯಲ್ಲಿದೆ ಅದನ್ನು ರ ನಮ್ಮ ಯಡಿಯೂರಪ್ಪನವರ ಸುಪುತ್ರರಾದ ಎಂ ಪಿ ಸಾಹೇಬರು ನಮ್ಮ ರಾಘವೇಂದ್ರ ಅವರು ಅವ್ರೇನು ಮಾತು ಹೇಳಿದ್ದಾರೆ ಇಲ್ಲ ಕಮಲ ಅಂತ ಹೇಳಿದ್ರೆ ನಮ್ಮ ನ್ಯಾಷನಲ್ ಫ್ಲವರ್ ಇದೆ ಅದಕ್ಕೋಸ್ಕರ ನಾವು ಅದನ್ನು ನಾವು ಆಕ ಆಕೃತಿಯಿಂದ ಮಾಡ್ತಿದ್ದೀವಿ ಅಂತ ನಾವು ನಿಮ್ಮ ಮೂಲಕ ಒಂದು ಅವ್ರಿಗೆ ಒಂದು ವಿಚಾರ ತಿಳಿಸ್ಬೇಕು ಅನ್ನೋಂಥದ್ದು ನಾನು ಹೇಳ್ತಿದ್ದೀನಿ ಎಲೆಕ್ಷನ್ ಕಮಿಷನ್ನವರು ಕಿವಿ ಮೇಲೆ ಹೂ ಇಟ್ಕೊಂಡಿಲ್ಲ ಎಲೆಕ್ಷನ್ ಕಮಿಷನ್ ಅವರು ಇದನ್ನು ತುಂಬ ಸೀರಿಯಸ್ ಆಗಿ ಇದನ್ನು ಯೋರು ನೋಡ್ತಾ ಇದ್ದಾರೆ ಎಲೆಕ್ಷನ್ ಕಮಿಷನ್ನವರು ಇವತ್ತು ಕಿವಿ ಮೇಲೆ ಕಮಲ ಇಟ್ಕೊಳ್ಳಲಿಲ್ಲ ಅದಕ್ಕೋಸ್ಕರ ದಯವಿಟ್ಟು ನೀವು ಎಚ್ಚರಿಕೆಯನ್ನು ನೀವು ವಹಿಸಿಕೊಂಡು ದಯವಿಟ್ಟು ಈ ಪ್ರಾಜೆಕ್ಟ್ನ ನೀವು ಕೈಬಿಡಿಯೋ ಅಂಥದ್ದನ್ನು ನಿಮ್ಮ ಮೂಲಕ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಇದನ್ನು ಅಕಸ್ಮಾತ್ ಅವರು ಈ ವಾರ ಕೈಬಿಡಲಿಲ್ಲ ಅಂತ ಹೇಳಿದ್ರೆ ಮುಂದೆ ಮುಂದೆ ಕಾನೂನು ಕ್ರಮವನ್ನು ನಾವು ಕೈಗೊಳ್ತೀವಿ ಅನ್ನೋಂಥ ಒಂದು ಎಚ್ಚರಿಕೆಯನ್ನು ನೀವು ನಾವು ನಿಮ್ಮ ಮೂಲಕ ನೀಡ್ತಾ ಇದ್ದೇವೆ ಇಷ್ಟೇ ಇವತ್ತಿನ ವಿಚಾರಗಳು ನಮ್ಮ